ರಿಸರ್ಚ್ ಮಾಡ್ಕೊಂಡಿದ್ರು ಕೂಡ ನಮ್ಗೆ ಜಾಬ್ ಆಗಿಲ್ಲ, ಇಬ್ರು ಗಂಡ ಹೆಂಡತಿ. ಅದ್ರ ಒಟ್ಟಿಗೆ ನಾವೇನಾದರೂ ಒಂದು ವ್ಯವಸಾಯಕ್ಕೆ ತುಂಬ ಆದ್ಯತೆ ಕೊಟ್ರಿ. ಹೆಚ್ಚಾಗಿ ರಾಗಿ ಸಪ್ಪ ಅವರೆ ಇದನ್ನೆಲ್ಲ ಒಟ್ಟಿಗೆ ಬೆಳ್ಕೊಂಡು ಮಾವಿನ ಗಿಡ 5 ವರ್ಷ 6 ವರ್ಷ ಆಯಿತು. ಮಾವಿನ ಗಿಡ ನಾಟಿ ಮಾಡಿ ತೋತಪುರಿ ಆಗಿರ್ಬೋದು, ಮತ್ತೆ ಮಲ್ಲಿಕ, ಮತ್ತೆ ಬೇನಿಸ, ಈ ಥರ ಮದನಪಲ್ಲಿ ಅಂತ ಹೇಳಿ ಬರುತ್ತೆ. ಮಧ್ಯದಲ್ಲಿ ನಾವು ರೇಷ್ಮೆನೂ ಅಳವಡಿಸ್ಕೊಂಡಿದ್ದೀರಿ. 3 ವರ್ಷದಿಂದ ಹೆಚ್ಚಾಗಿ ನಮ್ಗೆ ತೀರಾ ಮಳೆ ಕಡಿಮೆ ಆದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ವಲಸೆ ಹೋಗುದು, ನಮಗೂ ಈ ಕಸಬ್ ಮಾಡ್ಕೊಂಡಿದ್ದು ಜೊತೆಗೆ ಬೇರೆ ಕಡೆ ಕೆಲಸಕ್ಕೆ ಹೋಗು ತೀರಾ ಸಮಸ್ಯೆ ಆಯ್ತು. ತಿರುಧಾನ್ಯಗಳು ಈ ಬರಗಾಲ ಬೆಳೆ ಆಗಿರೋದ್ರಿಂದ ರೈತರಿಗೆಲ್ಲ ಇದು ತುಂಬಾ ಆರೋಗ್ಯ ದೃಷ್ಟಿಯಿಂದ, ಅದು ಸಾವಯವ ಕೃಷಿಯಿಂದ, ಇದು ಕಡಿಮೆ ನೀರಲ್ಲಿ ಕಡಿಮೆ ವೆಚ್ಚದಲ್ಲಿ ಕೆಮಿಕಲ್ ಬಳಸ್ತೇನೆ ಬೆಳೆಯುವಂತ ಬೆಳೆ, ಆ ಒಂದು ಉದ್ದೇಶದಿಂದ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಅರಿವು ಮೂಡಿಸಾಗ ಕೃಷಿ ವಿಜ್ಞಾನ ಕೇಂದ್ರವರು ಮತ್ತು ಕೃಷಿ ಇಲಾಖೆಯವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ಕೊಟ್ಟಿದ್ರು. ಹಾಗೇನಾಯ್ತಂದ್ರೆ ನಮ್ಮಲ್ಲಿ ಇಲ್ಲದೆ ಇರೋದು ರೈತರು ಕೊಟ್ಟು ರೈತರೇ ಬೆಳೆದು ರೈತರಿಗೂ ತುಂಬ ಅನುಕೂಲ ಆಗಿದೆ. ತೋಟಗಾರ ಇಲಾಖೆಯಲ್ಲಿ ತಾಲೂಕು ಮಟ್ಟದಲ್ಲಿ ಹಣ್ಣು ಮತ್ತು ಮೌಲ್ಯವರ್ಧನೆ ಒಂದು ಕಾರ್ಯಕ್ರಮ ಕೈಗೊಂಡಿದ್ರು. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಲ್ಲಿ ಒಂದು ಟ್ರೈನಿಂಗ್ ಕೊಡೋಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರೊಂದು ಮಾಹಿತಿ ಕೊಟ್ಟರು. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಅವರು ನಂಬರ್ ಕೊಟ್ಟಿದ್ರು, ನಿಮ್ಗೆ ಇದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದಾಗ ನಾವೊಂದು ಹೆಣ್ಮಕ್ಳೆಲ್ಲ ಒಂದು 25 ಜನ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಯಾವ ರೀತಿ ತಯಾರು ಮಾಡ್ಕೋಬೋದು ಏನು ಅಂತ ಸ್ವಲ್ಪ 5 ದಿವಸದಲ್ಲಿ ತುಂಬ ಹೆಚ್ಚಾಗಿ ನಮಗೆ ಟ್ರೈನಿಂಗ್ ಕೊಟ್ಟರು. ಸಿರಿಧಾನ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟರು. ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ದೋಸೆ ಹಿಟ್ಟು ಆಗಿರ್ಬೋದು, ಇಡ್ಲಿ ಹಿಟ್ಟು ಆಗಿರ್ಬೋದು, ಮಾಲ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಉಪ್ಮಾ ಇಂಥವುದಕ್ಕೆಲ್ಲ ಹೆಚ್ಚಾಗಿ ಟ್ರೈನಿಂಗ್ ಕೊಟ್ಟು ಶ್ರೀ ವೈಭವ ಸಿರಿಧಾನ್ಯಗಳ ಸಂಘ ಅಂತ ಒಂದು ಸಂಘ ಮಾಡಿಕೊಂಡು ವೇದಿಕ್ ಎಂಟರ್ಪ್ರೈಸಸ್ ಆಗಿ ಒಂದು ಫುಡ್ ಯೂನಿಟ್ ನಾವು ಮಾಡಿಕೊಂಡು FSSA ಒಂದು ಇದು ಬೇಕಾಗಿತ್ತು, ಮತ್ತು GST ಈ ಥರದ್ದೆಲ್ಲ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಪ್ರೋಸೆಸ್ ಯೂನಿಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಗೈಡೆನ್ಸ್ ಕೊಟ್ಟರು. ಕೃಷಿ ಇಲಾಖೆಯವರು ಸಪೋರ್ಟ್ ಮಾಡಿ ಸಬ್ಸಿಡಿ ದರದಲ್ಲಿ ಒಂದು ಈ ಸಿರಿಧಾನ್ಯಗಳಿಗೆ ಮಿಷನ್ಸ್ ಕೊಟ್ಟು ಅದನ್ನು ಆಗ ರೈತರಿಗೂ ಸ್ವಲ್ಪ ಅನುಕೂಲ ಆಯಿತು, ನಮ್ಗೆ ಇನ್ನೂ ಅನುಕೂಲ ಹೆಚ್ಚಾಯಿತು. ಹೆಣ್ಮಕ್ಳು ನೇರವಾಗಿ ನಾವೇ ತಗೊಂತೀರ, ರೈತರಿಗೂ ಒಂದು ಮಧ್ಯಸ್ಥಿಕೆ ಇಲ್ಲದೆ ಕಮಿಷನ್ ಈ ಥರದ್ದೆಲ್ಲ ಇಲ್ಲದೆ ಅವ್ರ ರೈತರಿಗೂ ಇನ್ನೊಂದಷ್ಟು ಅನುಕೂಲ ಅದು ಆಯಿತು. ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಮುಂಚೆ ಅದಕ್ಕೆ ಕೇವಲ 20-25 ರೂಪಾಯಿ ಬೆಲೆ ಇತ್ತು ಅಷ್ಟೇ. ಪ್ರೋಸೆಸ್ ಮಾಡಿ ಮಿಷನ್ನಲ್ಲಿ 1 ಕೆಜಿಗೆ 5-6 ರೂಪಾಯಿ ಖರ್ಚು ಬರುತ್ತೆ. ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಅಕ್ಕಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಈಗ 20 ರೂಪಾಯಿ ಇರೋದು ಅದು 1:3 ಆಗುತ್ತೆ, 80-85 ರೂಪಾಯಿ ರೇಟ್ ಆಗುತ್ತೆ. ಅದು ಈಗಿನ್ನೂ ಬೇಡಿಕೆ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರದಿಂದ ತಾಲೂಕು ಮಟ್ಟದಲ್ಲೇ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ಮತ್ತು ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು, ಅಲ್ಲಿ ಸ್ಟಾಲ್ ವ್ಯವಸ್ಥೆ ನಮಗೆ ಅಲ್ಲಿ ಫ್ರೀಯಾಗಿ ಸ್ಟಾಲ್ ವ್ಯವಸ್ಥೆ ಮಾಡಿಕೊಂಡಾಗ ಆಗ ನಾವು ಇದನ್ನೆಲ್ಲ ಮಾರಾಟ ಮಾಡಿದಾಗ ಅಲ್ಲಿ ರೈತರ ಕಡೆಯಿಂದ ಆಗಿರ್ಬೋದು, ಜನರಿಂದ ಆಗಿರ್ಬೋದು, ಬೇರೆ ಬೇರೆ ಮಾರುಕಟ್ಟೆ ಸೌಲಭ್ಯ ಹೆಚ್ಚಾಯಿತು. ಇಂಟರ್ನ್ಯಾಷನಲ್ ಮೇಳ ಅಂದರೆ ನಾವು ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಕೃಷಿ ವಿಜ್ಞಾನ ಕೇಂದ್ರವರು ನಮಗೆ 3 ದಿವಸ ಸ್ಟಾಲ್ ವ್ಯವಸ್ಥೆ ಮಾಡಿಕೊಟ್ಟು ರೈತರಿಗೂ ಮತ್ತು ಗ್ರಾಹಕರು ಇರ್ತಾರೆ ಅವ್ರಿಗೆ ನೇರ ಸಂಪರ್ಕ ಜಾಸ್ತಿ ಆಯಿತು ಈ ಸ್ಟಾಲಲ್ಲಿ ಭಾಗವಹಿಸೋದ್ರಿಂದ. ಅವರೇ ಬಂದು ಹಳ್ಳಿಗೆ ಒಂದು ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೇರ ಮಾರುಕಟ್ಟೆ ತುಂಬ ಇದೆ. ಪ್ರತಿ ದಿವಸನೂ ಅಷ್ಟೇ, ಈಗ ಅದು ಒಂದ್ಸಲ ಪ್ರಾಡಕ್ಟ್ಸ್ ತೊಗೊಂಡೋಗಿರು ಮತ್ತೆ ನಮ್ಮಲ್ಲಿ ಬಂದು ತೊಗೊಂಡೋಗೋರು ಜಾಸ್ತಿ, ಗ್ರಾಹಕರು ಹೆಚ್ಚು ಬೇಡಿಕೆ ಆಗಿದೆ. ಈ ಯೂನಿಟ್ ಪ್ರಾರಂಭ ಆಗಿರೋದ್ರಿಂದ ಏನಾಯ್ತಂದ್ರೆ ಆ ಸಂದರ್ಭದಲ್ಲಿ ರೈತರಿಗೂ ಒಂದು ಆಸಕ್ತಿ ಬಂತು. ಮೊದಲೆಲ್ಲ ಇದಕ್ಕೆ ಬೆಲೆ ಇಲ್ಲಪ್ಪ, ನಾವೇನು ಮಾಡೋದು, ಇದು ಬೆಳೆದಿದ್ರು ಕೂಡ ಅದು ಸಮಸ್ಯೆ ಆಗಿತ್ತು. ಮಾರ್ಕೆಟಲ್ಲಿ ಎತ್ಕೊಂಡು ಹೋಗಿ ಏನಾಗ್ತದ್ರೆ ಕಡಿಮೆ ದರದಲ್ಲಿ ಸೇಲ್ ಮಾಡ್ತಾಯಿದ್ರು. ಆದರೆ ಯೂನಿಟ್ ಸ್ಟಾರ್ಟ್ ಆದಮೇಲೆ ನಮ್ಮಲ್ಲಿ ಇಲ್ಲದೆ ಇರೋದು ಕೂಡ ನಾವು ಬೇರೆ ಕಡೆ ಬೇರೆ ರೈತರಿಂದ ತೊಗೊಂಡು ಅದನ್ನು ರೆಡಿ ಮಾಡ್ಕೊತೀರಿ, ಒಂದು ರೇಟು ಜಾಸ್ತಿ ಕೊಟ್ಟು ಅವ್ರ ಹತ್ರ ತೊಗೊಂಬಂದು ಅದನ್ನು ನಾವು ವ್ಯಾಲ್ಯೂ ಅಡಿಷನ್ ಆಗಿ ಮಾಡ್ಕೊಳ್ಳೋದಕ್ಕೆ ನಮಗೂ ಒಂದಷ್ಟು ಅನುಕೂಲ ಆಯಿತು, ಕೆಲಸ ಒಂದಷ್ಟು ಕೆಲಸ ಸಿಕ್ತು, ಜೊತೆಗೆ ಅವ್ರಿಗೂ ಬೆಳೆಯೋದಕ್ಕೆ ಆಸಕ್ತಿ ಬಂತು. ಪ್ರತಿಯೊಬ್ಬರು ನಾವೇ ಯಾಕೆ ಬೆಳ್ಕೊಂಡು ಈ ಥರ ಮಾಡಬಾರ್ದಂದು ರೈತರಿಗೆ ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಪ್ರತಿ ಎಲ್ಲ 6 ಸಿರಿಧಾನ್ಯಗಳು ಸಿಗ್ತಾ ಇದೆ. ಪ್ರಾರಂಭದಲ್ಲಿ ನಾವೆಲ್ಲ 1 ಕ್ವಿಂಟಲ್ 2 ಕ್ವಿಂಟಲ್ ಮಾಡ್ಕೊತಾ ಇದ್ರೆ ಮಿನಿಮಮ್ ಈಗ ಒಂದು ದಿನಕ್ಕೆ 3-4 ಕ್ವಿಂಟಲ್ ನಾವು ಈ ಮಿಷನಿಂದ ನಾವು ರೆಡಿ ಮಾಡ್ಕೊಬೋದು. ಪ್ರಾರಂಭದಲ್ಲಿ ನಾವು 2 ಕ್ವಿಂಟಲ್ ಆ ಥರ ಸೇಲ್ ಮಾಡ್ತಾರೆ, ಈಗ 2 ಟನ್ 3 ಟನ್ ಇದೆ ಪ್ರತಿ ತಿಂಗಳು. ಈಗ ಅಷ್ಟು ಬೇಡಿಕೆ ಜಾಸ್ತಿ ಆಗಿದೆ. ಪ್ರಾರಂಭದಲ್ಲಿ ಒಂದು 5,000-10,000 ಬಿಸ್ನೆಸ್ ಆಗ್ತಾ ಇತ್ತು ತಿಂಗಳಿಗೆ, ಈಗ 1 ಲಕ್ಷದಿಂದ 1.5 ಲಕ್ಷ ಪರ್ ತಿಂಗಳಿಗೆ ಬಿಸ್ನೆಸ್ ಆಗ್ತಾ ಇದೆ.
ನಮ್ಮಲ್ಲಿ ಪ್ರಾರಂಭದಲ್ಲಿ ನಾವು ಒಂದು ಒಬ್ಬರ ಇಬ್ಬರ ಸ್ಟಾರ್ಟ್ ಮಾಡಿದ್ದು, ಈಗ ಏನಾಗ್ತಾ ಇದೆ, ವರ್ಷದಿಂದ 2 ವರ್ಷದಿಂದ ಈಚೆಗೆ ಈಗ ಒಂದು 10 ಜನ ಕೆಲಸ ಮಾಡೋ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರು. ಮನೆ ಕೆಲಸ ಮುಗಿಸ್ಕೊಂಬಂದು ಇರೋ ಸಂದರ್ಭದಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಅದರಿಂದ ಬಂದಿದ್ದ ಲಾಭನ ನಾವು ಸಂಘದ ರೂಪದಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಶೇರ್ ಮಾಡಿಕೊಂಡು ಬಂಡವಾಳ ಇನ್ವೆಸ್ಟ್ ಮಾಡಿಕೊಂಡು ಅನುಕೂಲ ಮಾಡ್ಕೊತಾ ಇದ್ದೀರಿ. ಹೆಣ್ಮಕ್ಳಿಗೂ ಮನೆಯಲ್ಲಿ ಕೆಲಸ ಜವಾಬ್ದಾರಿ ಇರುತ್ತೆ, ಮಕ್ಕಳು ಶಾಲೆಗೆ ಕಳಿಸೋದು ಇದೆಲ್ಲ ಮುಗಿಸ್ಕೊಂಡು ಇರೋ ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಇರುತ್ತೆ, ಒಂದೊಂದು ಸಂದರ್ಭದಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ. ನಮಗೆ ಹೆಂಗೆ ಮಾರುಕಟ್ಟೆ ಐತೆ ಅದು ತಕ್ಕಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗೂ ನಾವೆಲ್ಲ ಒಂದು ಒಗ್ಗೊಟ್ಟಾಗಿ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಒಟ್ಟಿಗೆ ನಾವು ಇದನ್ನು ಕೆಲಸ ಮಾಡಿಕೊಂಡು ಅನುಸರಿಸ್ಕೊಂಡೋಗಿದ್ರಿ. ನಮ್ಮ ಹಳ್ಳಿಯಲ್ಲಿ ಕೆಲಸ ಇರಿದ್ರೆ ವಲಸೆ ಹೋಗೋದೆಲ್ಲ ಜಾಸ್ತಿ ಆಗಿದೆ, ಅದನ್ನೆಲ್ಲ ಕಡಿಮೆ ಮಾಡೋ ಉದ್ದೇಶದಿಂದ ನಾವು ಈ ಗ್ರೂಪಲ್ಲಿ ಅಳವಡಿಸ್ಕೊಂಡು ಅದರಿಂದ ನಮಗೂ ತುಂಬ ಅನುಕೂಲ ಆಗಿದೆ. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಕಡೆಯಿಂದ ನಾವು ಮಾಹಿತಿ ಪಡೆಯೋದಕ್ಕೆ ಮುಂಚೆ ವರ್ಷದ ಆದಾಯ ಏನಾಗಿತ್ತಂದರೆ ಒಂದು 50,000 ಆದಾಯ ಪಡ್ಕೊತಾ ಇದ್ವಿ. ಅವ್ರ ಕಡೆಯಿಂದ ನಾವೊಂದು ಈ ಮಾಹಿತಿ ಎಲ್ಲ ಪಡ್ಕೊಂಡ್ಮೇಲೆ ಪ್ರೋಸೆಸ್ ಯೂನಿಟ್ ಎಲ್ಲ ಆದಮೇಲೆ ಇದರಿಂದ ನಾವು ಮಾರುಕಟ್ಟೆ ಸೌಲಭ್ಯ ಮಾಡ್ಕೊಂಡ್ಮೇಲೆ ಏನಾಗಿದೆ, ಒಬ್ಬ ರೈತರಾಗಿ ನಮಗೆ ಪ್ರಾರಂಭದಲ್ಲೇ ನಮಗೆ 1 ತಿಂಗಳಿಗೆ 5,000 ಲಾಭ ಸಿಗ್ತಾ ಇತ್ತು, ನೆಕ್ಸ್ಟ್ 10,000 ಲಾಭ ಸಿಗ್ತಾ ಇತ್ತು. ಈಗ ನಾನು 1 ತಿಂಗಳಿಗೆಲ್ಲ ಒಂದು 30,000 ಇನ್ವೆಸ್ಟ್ ಮಾಡಿದರೆ ಒಂದು 10,000 20,000 ಲಾಭ ಸಿಗ್ತಾ ಇತ್ತು. ಈಗ ಏನಾಗ್ತಾ ಇದೆ ಅಂದರೆ ಈ ವರ್ಷಕ್ಕೆ ಇವಾಗ ಒಂದು ತಿಂಗಳಿಗೇನೆ 1 ಲಕ್ಷ ರೂಪಾಯಿ ಮೇಲೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದರಿಂದ ದ್ವಿಗುಣ ಆಗಿ ಈಗೇನಾಗ್ತಾ ಇದ್ರೆ ವರ್ಷಕ್ಕೆ ಒಂದು 5 ಲಕ್ಷವರೆಗೂ ನಮಗೆ ಇದು ಆದಾಯ ಹೆಚ್ಚಾಗಿದೆ. ಒಂದು ಆರ್ಥಿಕವಾಗಿ ತುಂಬ ಅಭಿವೃದ್ಧಿ ಆಗೋದಕ್ಕೆ ತುಂಬ ಸಹಕಾರಿಯಾಗಿದೆ. ಹಂಗಾಗಿ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಅವರಿಗೆ ನಾನು ಋಣಿಯಾಗಿ ಆಭಾರಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಕೃಷಿ ಇಲಾಖೆಯಿಂದ ಜಿಲ್ಲಾ ಮಟ್ಟದಲ್ಲಿ ಒಂದು ಸಿರಿಧಾನ್ಯಗಳ ಸ್ಪರ್ಧೆ ಮಾಡಿದ್ರು, ಆ ಸಂದರ್ಭದಲ್ಲಿ ಪ್ರಥಮ ಬಹುಮಾನವನ್ನು ಜಿಲ್ಲಾ ಮಟ್ಟದಲ್ಲಿ ಪಡ್ಕೊಂಡಿದ್ದೀನಿ. ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಿಂದ ಅತ್ಯುತ್ತಮ ರೈತ ಮಹಿಳೆ ಆಗಿ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರೋ, ಜಿಲ್ಲಾ ಮಟ್ಟದಲ್ಲಾಗಿ, ರಾಜ್ಯದಲ್ಲಿ ಪ್ರತಿಯೊಬ್ಬರು ನನ್ನ ಸಮಾಜದಲ್ಲಿ ಒಬ್ಬ ಸಿರಿಧಾನ್ಯಗಳ ರತ್ನಮ್ಮ ಆಗಿ ಗುರ್ಸೋದಕ್ಕೆ ತುಂಬ ಇಷ್ಟಪಡ್ತಾರೆ. ನಾನು ಅವತ್ತು ಇಂಜಿನಿಯರ್ ಟ್ರೈನಿಂಗ್ ತಗೊಂಡಿಲ್ಲ, ಇಷ್ಟೆಲ್ಲ ಸಾಧನೆ ಮಾಡೋಕೆ ಆಗ್ತಾನೆ ಇಲ್ಲ, ಆದರೆ ಈಗ ಪ್ರತಿಯೊಬ್ಬರು ನನ್ನ ಒಂದು ಸ್ಟೇಟ್ ಲೆವೆಲ್ವರೆಗೂ ಗುರುಸಿ ಇವಾಗ ಒಂದಷ್ಟು ಜನಕ್ಕೆ ಕೆಲಸನೂ ಕೊಟ್ಟಿದ್ದೀನಿ. ಆರ್ಥಿಕವಾಗಿ ನಾನು ಮುಂದುವರೆದಿದ್ದೀನಿ, ಇದು ತುಂಬ ಸಕ್ಸಸ್ ಆಗಿದೆ. ಮುಂದೆ ನಾನು ಒಂದು 100 ಜನಕ್ಕೆ ಕೆಲಸ ಕೊಡೋ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದೀನಿ.